ಸ್ನೇಹಿತರೆ, ವೆಲ್ಕಮ್ ಟು ಮಾಸ್ಟರ್ಸ್ ಕ್ಲಾಸ್. ಫ್ರೆಂಡ್ಸ್, ಯು ಪಿ ಎಸ್ ಸಿ ಪರೀಕ್ಷೆಗಳಿಗಾಗಿ ಸಾಕಷ್ಟು ಜನ ನಿರಂತರವಾಗಿ ಅಭ್ಯಾಸ ಮಾಡ್ತಿದ್ದೀರಿ. ಇನ್ನೊಂದಷ್ಟು ಜನ ಬೇರೆ ಬೇರೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ತಯಾರಿ ಮಾಡ್ಕೋತಾ ಇರ್ತೀರಿ. ಕೆಲವರು ಅದಕ್ಕಾಗಿ ಕೋಚಿಂಗ್ ಸೆಂಟರುಗಳಿಗೆ ಹೋದರೆ ಮತ್ತೆ ಕೆಲವರು ಮನೆಯಲ್ಲೇ ತಯಾರಿ ಮಾಡ್ಕೊಳ್ತಿರಬಹುದು. ನೀವು ಯು ಪಿ ಎಸ್ ಸಿ ಆಸ್ಪಿರೆಂಟ್ ಆಗಿದ್ದರೆ ಇನ್ನು 3 ತಿಂಗಳಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಗಳು ನಡೆಯಲಿವೆ. 3 ತಿಂಗಳು ಅನ್ನೋದು ಸಣ್ಣ ಅವಧಿ ಏನಲ್ಲ. ನೀವು ಈಗಿಂದ ಸರಿಯಾಗಿ ಅಭ್ಯಾಸ ಮಾಡಿದರೂ ಕೂಡ ಪ್ರಿಲಿಮ್ಸ್ ಬರೆದು ಬಿಡಬಹುದು. ನಮ್ಮಲ್ಲಿ ಒಂದು ಮಿತ್ತಿದೆ, ಅದೇನಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕು ಅಂದಾಕ್ಷಣ ಅವರೇನೋ ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿರ್ಬೇಕು. ಅರೆ, ಅದೆಲ್ಲ ನಮಗಾಗತ್ತಾ? ನಮಗೆ ಇಟ್ಕೋದಲ್ಲ ಬಿಡಿಪ್ಪ, ಅದಕ್ಕೆ ಇಂಗ್ಲಿಷ್ ಬರಬೇಕು, ನಮಗೆ ಅದು ಸ್ವಲ್ಪ ದೂರ. ನಾವು ಹಳ್ಳಿ ಕಾಲೇಜಲ್ಲಿ ಓದಿರೋರು, ನಮ್ಮ ಕೈಲಾಗತ್ತಾ? ಹಿಂಗೆ ನಮಗೆ ನಾವೇ ಏನೇನೋ ಅಂದ್ಕೊಂಡು ಬಿಡ್ತೀವಿ. ನಿಮ್ಮ ತಲೆಯಲ್ಲೂ ಅಂಥ ಯಾವುದಾದ್ರೂ ಯೋಚನೆ ಇದ್ದರೆ ಅದನ್ನು ಮೊದಲು ಕಿತ್ತಾಕ್ಬಿಡಿ, ಅದೆಲ್ಲ ಸುಳ್ಳು. ಯು ಪಿ ಎಸ್ ಸಿ ಪರೀಕ್ಷೆ ಬರೆಯೋದಕ್ಕೆ ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕೇ ಹೊರತು ನೀವೇನೋ ತುಂಬ ಜೀನಿಯಸ್ ಆಗಬೇಕಿಲ್ಲ. ಅಂದಹಾಗೆ ಅವರ ಮಟ್ಟಿಗೆ ಅವರು ಅವರವರ ವಿಷಯದಲ್ಲಿ ಎಲ್ಲರೂ ಜೀನಿಯಸ್ಗಳೇ. ಇಲ್ಲಿ ದಡ್ರು ಅಂತ ಯಾರೂ ಇರೋದಿಲ್ಲ, ಹಾಗೆ ಎಲ್ಲ ವಿಷಯಗಳಲ್ಲೂ ಪಂಡಿತರು ಯಾರೂ ಇರೋದಿಲ್ಲ. ಸೊ ನಾನು ದಡ್ಡ ಅನ್ನೋ ಕೀಳರಿಮೆ ಯಾರಿಗೂ ಬೇಡ, ಯಾರೂ ದಡ್ರಲ್ಲ. ಇನ್ನು ಇಂಗ್ಲೀಷ್ ಬಗ್ಗೆ ಇರೋ ಕೀಳರಿಮೆ, ನನಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನೋ ಭಯ. ಅರೆ, ಆ ಇಂಗ್ಲೀಷು ಅನ್ನೋದೇ ಒಂದು ಕೆಟ್ಟ ಭಾಷೆ ಕಣ್ರಿ. ಅದಕ್ಕೆ ಇದೇ ಸರಿ ಇದೇ ತಪ್ಪು ಅಂತ ಯಾವುದೂ ಇಲ್ಲ. ನಿಮಗೆ ಬಂದಂಗೆ ಇಂಗ್ಲೀಷನ್ನು ಬಳಸ್ತಾ ಹೋಗಿ, ಆಮೇಲೆ ಅದೇ ನಿಮಗೆ ಅಭ್ಯಾಸವಾಗಿ ಹೋಗುತ್ತೆ. ಇಲ್ಲಿ ನನಗೆ ಬರೋದಿಲ್ಲ, ನಾನು ತಪ್ಪು ಮಾಡಿದರೆ ಯಾರು ಏನು ಅಂದ್ಕೋತಾರೋ ಅನ್ನೋ ಭಯ ಇದೆಯಲ್ಲ, ಅದನ್ನು ಬಿಟ್ಟರೆ ಸಾಕು, ಎಲ್ಲ ನಮಗೆ ಅವೇ ಬಂದು ಬಿಡುತ್ತವೆ. ಇಂಗ್ಲೀಷ್ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಇಂಗ್ಲೀಷ್ ಪೇಪರ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ಗಾಗಿ ಒಂದಷ್ಟು ಇಂಗ್ಲೀಷ್ ವೆಬ್ಸೈಟ್ಸ್ಗೆ ಹೋಗಿ. ಈಗೇನು ಆನ್ಲೈನ್ನಲ್ಲಿ ಇಂಗ್ಲೀಷ್ ಕಲಿಸೋದಕ್ಕೆ ಸಾಕಷ್ಟು ಅಪ್ಲಿಕೇಶನ್ಗಳಿವೆ. ನೀವು ಸ್ವಲ್ಪ ಚಳಿ ಬಿಡಬೇಕು, ಕಲಿಯೋ ಉತ್ಸಾಹ ಬೆಳೆಸ್ಕೋಬೇಕಷ್ಟೆ. ನಿಮಗೆ ಬಾರದೇ ಇರೋ ಜಗತ್ತಲ್ಲಿ ಏನಿರೋದಕ್ಕೆ ಸಾಧ್ಯ? ಇನ್ನು ಯು ಪಿ ಎಸ್ ಸಿ ಪರೀಕ್ಷೆ ಅದೇನು ಬ್ರಹ್ಮವಿದ್ಯೆನಾ? ಯಾವುದನ್ನಾದರೂ ಅಷ್ಟೆ, ನಾವು ಶ್ರದ್ಧೆಯಿಂದ ಕಾಲಯಾಪನೆ ಮಾಡದೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಲೇಬೇಕು. ಇದು ಕೂಡ ಹಾಗೇನೆ, ಒಂದು ಸರಿಯಾದ ಶೆಡ್ಯೂಲ್ ಮಾಡಿಕೊಂಡು ಏನು ಓದಬೇಕು ಅನ್ನೋದನ್ನು ಗುರುತು ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನೀವು ಓದೋದಕ್ಕೆ ಶುರು ಮಾಡಿದ್ರೆ ಪ್ರಿಲಿಮ್ಸ್ ಪಾಸ್ ಮಾಡೋದಕ್ಕೆ 3 ತಿಂಗಳು ಖಂಡಿತ ಸಾಕಾಗತ್ತೆ. ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಪರೀಕ್ಷೆ ನೀವು ಎಷ್ಟು ಓದ್ತೀರಾ ಅನ್ನೋದ್ರ ಜೊತೆಗೆ ಏನು ಓದ್ತೀರಾ, ಹೇಗೆ ಓದ್ತೀರಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಯು ಪಿ ಎಸ್ ಸಿಲಿ IFS, IAS, IPS ಹೀಗೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಕನಸು ಹೊತ್ತಿರೋರು ಪ್ರಮುಖವಾಗಿ ಪ್ರಿಲಿಮ್ಸ್ ಪಾಸ್ ಮಾಡಬೇಕು, ಆಮೇಲೆ ಪ್ರಮುಖ ಪರೀಕ್ಷೆ ನಡೆಯುತ್ತೆ. ಈ ಮೈನ್ಸ್ನಲ್ಲಿ ಪಾಸ್ ಆದರೆ ಪರ್ಸ್ನಲ್ ಇಂಟರ್ವ್ಯೂ ನಡೆಯುತ್ತೆ. ಈ 3 ಹಂತಗಳಲ್ಲಿ ನೀವೇನಾದರೂ ಉತ್ತೀರ್ಣರಾದರೆ ಮಾತ್ರ ನಿಮ್ಮ ಕನಸು ನನಸಾಗತ್ತೆ. ಇಲ್ಲಿ ಮೊದಲ ಹಂತದ ಅಂದರೆ ಪ್ರಿಲಿಮ್ಸ್ ಪಾಸ್ ಮಾಡೋದು ಹೇಗೆ? ಪ್ರಿಲಿಮ್ಸ್ನಲ್ಲಿ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್, ಭಾರತೀಯ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ, ಭಾರತ ಹಾಗೂ ಪ್ರಪಂಚದ ಭೂಗೋಳ, ಭಾರತೀಯ ರಾಜಕೀಯ ಹಾಗೂ ಆಡಳಿತ, ಹೀಗೆ ವಿವಿಧ ಅಂಶಗಳ ಬಗ್ಗೆ ಪ್ರಶ್ನೆಗಳಿರುತ್ತವೆ. ಇವೆಲ್ಲವನ್ನು ಓದಿ ತಿಳ್ಕೊಂಡು ಪರೀಕ್ಷೆಗೆ ಸಿದ್ಧವಾಗೋದು ಅನ್ನೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಆಮೇಲೆ ಇತಿಹಾಸನ ಎಷ್ಟು ಅಂತ ತಿಳ್ಕೋತೀರಿ, ಅದು ಎಷ್ಟು ಜನ್ಮಗಳ ಕಾಲ ಓದಿದ್ರೂ ಮುಗಿಯೋ ಸಬ್ಜೆಕ್ಟ್ ಅಲ್ಲ. ಹೀಗಾಗಿ ಅದೆಲ್ಲವನ್ನು ಓದಿ ನೆನ್ಪಿಟ್ಕೊಂಡು ಪರೀಕ್ಷೆ ಬರೆಯೋದು ಸಾಧ್ಯವಾಗದ ಮಾತು. ಸೊ ಪ್ರತಿಯೊಂದಕ್ಕೂ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಎಷ್ಟು ಸಿಲೆಬಸ್ ಇರುತ್ತೆ ಅಷ್ಟು ಮಾತ್ರ ಪರೀಕ್ಷೆಗಳಿಗಾಗೇನೆ ಓದ್ತಿದ್ದೀನಿ ಅಂತ ಓದಿ. ಇನ್ನು ಪರೀಕ್ಷೆಗಳು ಎಷ್ಟು ದಿನ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ವಿಷಯಗಳನ್ನು ವಿಂಗಡಣೆ ಮಾಡಿಕೊಳ್ಳಿ. ಯಾವ ವಿಷಯವನ್ನು ಓದೋದಕ್ಕೆ ಎಷ್ಟು ದಿನ ಬೇಕು ಅಂತ ಲೆಕ್ಕ ಹಾಕಿ, ಆಮೇಲೆ ರಿವಿಷನ್ಗೆ ಒಂದಷ್ಟು ಸಮಯ ಇಟ್ಕೊಂಡು ಓದೋದಕ್ಕೆ ಶುರು ಮಾಡಿ. ಸುಮ್ಮನೆ ಓದಿದ್ರೆ ಸಾಕಷ್ಟು ಬಾರಿ ಅದು ತಲೆಗೆ ಹತ್ತೋದಿಲ್ಲ. ಹೀಗಾಗಿ ಓದ್ತಾ ಇರುವಾಗಲೇ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಅದು 2 ಕಾರಣಗಳಿಂದ ಒಳ್ಳೆಯದು. 1, ಬರೆಯೋದ್ರಿಂದ ನೀವು ಓದಿದ್ದು ನಿಮಗೆ ನೆನಪುಳಿಯುತ್ತೆ. 2, ರಿವಿಷನ್ ಟೈಮಲ್ಲಿ ನಿಮಗಿದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಇನ್ನು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಒಂದಷ್ಟು ಒಳ್ಳೆ ನ್ಯೂಸ್ ವೆಬ್ಸೈಟ್ಗಳಿರುತ್ತವೆ, ಅವುಗಳಿಗೂ ಭೇಟಿ ಕೊಡಿ. ಇದು ನಿಮ್ಮ ಪ್ರಸಕ್ತ ಆಗುಹೋಗುಗಳ ಕುರಿತಾದ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ದಿನಕ್ಕೆ ಕನಿಷ್ಠ 1.5 ಗಂಟೆಗಳಷ್ಟಾದರೂ ನೀವು ನ್ಯೂಸ್ ಹಾಗೂ ವ್ಯೂಸ್ಗೆ ಕೊಡಬೇಕು. ಇದರೊಂದಿಗೆ ಆಧುನಿಕ ಇತಿಹಾಸ, ಸಂಸ್ಕೃತಿ ಹಾಗೂ ಕಲೆ ಮತ್ತು ಭೂಗೋಳದ ಕುರಿತಾಗಿಯೂ ಅರಿತಿರಬೇಕು. ಇನ್ನು ರೀಸೆಂಟ್ ಕೋರ್ಟ್ ಜಡ್ಜ್ಮೆಂಟ್ಗಳು, ಹೊಸ ಬಿಲ್ ಹಾಗೂ ಕಾಯ್ದೆಗಳ ಅನುಷ್ಠಾನದ ಕುರಿತು ನಿಮಗೆ ಮಾಹಿತಿ ಇರಬೇಕು. ಇಲ್ಲಿ ನೀವು ಸವಿಸ್ತಾರವಾಗಿ ಬರೆಯಬೇಕಾದ್ದೇನೂ ಇರೋದಿಲ್ಲ, ಆದರೆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಇಂಗ್ಲಿಷ್ ಜ್ಞಾನ ಕಡ್ಡಾಯ. ಸೊ ಗೆಳೆಯರೆ, ಇನ್ಯಾಕ್ ತಡ?
ಶುಭಸ್ಯ ಶ್ರೀಘ್ರಂ. ಇವತ್ತಿನಿಂದಲೇ ಒಂದು ಟೈಮ್ ಟೇಬಲ್ ಹಾಕೊಂಡು ಓದೋದಕ್ಕೆ ಶುರು ಮಾಡಿ. ಅಂದಹಾಗೆ ಅರ್ಜಿ ಸಲ್ಲಿಸೋದಕ್ಕೆ March 24 ಕಡೆಯ ದಿನಾಂಕ. ಇನ್ನೂ ಅಪ್ಲೈ ಮಾಡದೇ ಇದ್ರೆ UPSC ವೆಬ್ಸೈಟ್ಗೆ ಭೇಟಿ ಕೊಟ್ಟು ಬೇಗ ಅಪ್ಲೈ ಮಾಡಿಬಿಡಿ, ನಿಮಗೆ ಒಳ್ಳೆಯದಾಗಲಿ. ಕನ್ನಡದ ಪ್ರತಿಭೆಗಳು UPSCಲಿ ರಾರಾಜಿಸಲಿ ಅಂತ ಹಾರೈಸ್ತಾ ಈ ಸಂಚಿಕೆನ ಮುಗಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.